आत्मीय विद्यार्थिगळे इंदु ताळिकोटे कदमद परिणामवन्नु कोर्स आफ् बेटर ताळिकोटे इदर बग्गेने नावु अध्ययन माडोण इदरल्लि बरुवंत केलवंदिष्टु पॉइंट्स इवे अदन्न नीवु ओंदोंदागि नोट् माड्कोंत होगबेकागुत्ते ಇದರಲ್ಲಿ ಮೊದಲನೇ ಪಾಯಿಂಟ್ ಏನು ಹೇಳ್ತಕ್ಕಂದ್ರೆ ವಿಜಯನಗರ ಸಾಮ್ರಾಜ್ಯವು ತನ್ನ ವೈಭವವನ್ನು ಕಳೆದುಕೊಂಡಿತ್ತು. ಮೊದಲನೇ ಪಾಯಿಂಟ್ಸ್ ವಿಜಯನಗರ ಸಾಮ್ರಾಜ್ಯವು ತನ್ನ ವೈಭವವನ್ನು ಕಳೆದುಕೊಂಡಿತ್ತು. ಈ ಕಾಲದಲ್ಲಿ ವಿಜಯಶಾಹಿ ಶಾಲಿಗಳಾದ ಶಾಹಿ ಸುಲ್ತಾನರು ವಿಜಯನಗರವನ್ನು ಅನೇಕ ತಿಂಗಳುಗಳ ಕಾಲ ಲೂಟಿ ಮಾಡಿದರು ಅಂತೇಳಿ ಹೇಳಬೇಕಾಗುತ್ತೆ. ಶಾಹಿ ಸುಲ್ತಾನರು ಏನು ಮಾಡ್ತಾರೆ ಅಂದರೆ ವಿಜಯನಗರ ಸಾಮ್ರಾಜ್ಯವನ್ನು ಅನೇಕ ತಿಂಗಳುಗಳ ಕಾಲ ಲೂಟಿ ಮಾಡಿದರು ಅಂತಕ್ಕಂಥದ್ದು. ಯಾಕಂದರೆ ರಾಜನಿಲ್ಲದ ಮನೆ ವಿಜಯನಗರ ಸಾಮ್ರಾಜ್ಯವಾಗಿತ್ತು. ಅಲ್ಲಿ ಬರುವಂತಹ ಈ ಅಳಿಯ ರಾಮರಾಯನನ್ನು ಶಹಿ ಮಂತೆಂದವರು ಚಿರಚೇದನ ಮಾಡಿ ಆತನ ತಲೆಯ ರುಂಡ ಭಾಗವನ್ನು ಕತ್ತಿಗೆ ಚುಚ್ಚಿಕೊಂಡು ರಣರಂಗದಲ್ಲಿ ಶಹಿ ಮಂತೆಂದವರು ಎತ್ಕೊಂಡು ಹೋಗ್ತಾರೆ. ಅಂಥ ಸಂದರ್ಭದಲ್ಲಿ ವಿಜಯನಗರದ ಸೈನಿಕರು ದಿಕ್ಪಾಲಾಗಿ ಓಡಿ ಹೋದರು. ಅಷ್ಟೇ ಅಲ್ಲದೆ ಈತನ ಸಹೋದರ ಆಗಿರ್ತಕ್ಕಂಥ ಯಾರ ಸಹೋದರ ಅಳಿಯ ರಾಮರಾಯನ ಸಹೋದರ ಆಗಿರ್ತಕ್ಕಂಥ ತಿರುಮಲ ಮತ್ತು ವೆಂಕಟ ಇವರು ತನ್ನ ಸಹೋದರನ ಹೋಗಿದ್ದಾನೆ ನಮ್ಮ ಬಿಡಲ್ಲ ಅಂತ ಒಂದು ಭಯವನ್ನು ಕಾಣ್ತಾ ಇತ್ತು. ಅದಕ್ಕಾಗಿ ಏನಾಯ್ತಪ್ಪಂದರೆ ಇವರು ಪೆನ್ಗೊಂಡ ತಿರುಮಲ ವೆಂಕಟಕ್ಕೆ ಏನು ಮಾಡಿದರು ಓಡಿ ಹೋದರು. ಆನೆಗಳ ಮೇಲೆ ಕುದುರೆಗಳ ಮೇಲೆ ವಿಜಯನಗರದ ಸಂಪತ್ತನ್ನು ಏರಿಕೊಂಡು ಪೆನ್ಗೊಂಡಕ್ಕೆ ಹೋದರು ಅಂತಕ್ಕಂಥದ್ದನ್ನು ನೋಡಬೇಕಾಗುತ್ತೆ. ರಾಜನಿಲ್ಲದ ಮನೆ ಆಗಿತ್ತು ವಿಜಯನಗರ ಸಾಮ್ರಾಜ್ಯ. ಅದಕ್ಕಾಗಿ ಹಲವು ತಿಂಗಳುಗಳ ಕಾಲ ಶಾಹಿ ಮಂತ್ರಿಗಳವರು ಏನು ಮಾಡಿದ್ರು ಅಂದರೆ ಇಲ್ಲಿ ವಿಜಯವನ್ನು ಸಾಧಿಸಿ ಹಾಳುವಂತಿಯನ್ನಾಗಿ ಮಾಡಿಕೊಂಡಿರುವಂತಕ್ಕಂಥದ್ದನ್ನು ನಾವು ಹೇಳಬೇಕಾಗುತ್ತೆ. ಇದು ಮೊದಲನೇ ಪಾಯಿಂಟ್ನಲ್ಲಿ ಬರ್ತಕ್ಕಂಥದ್ದು. ನೆಕ್ಸ್ಟ್ ಎರಡನೇದಾಗಿ ಬರ್ತಕ್ಕಂಥದ್ದು ಪೋರ್ಚುಗೀಸರಿಗೆ ವಿಜಯನಗರದ ಬೆಂಬಲ ಇದ್ದುದರಿಂದ ಅವರು ಕೇವಲ ಗೋವಾ ಪ್ರದೇಶಕ್ಕೆ ಸೀಮಿತವಾದವರು. ಪೋರ್ಚುಗೀಸರಿಗೆ ವಿಜಯನಗರದ ಬೆಂಬಲವಿದ್ದರಿಂದ ಅವರು ಕೇವಲ ಗೋವಾಕ್ಕೆ ಮಾತ್ರ ಸೀಮಿತವಾಗಿತ್ತು ಮತ್ತು ಅವರ ವ್ಯಾಪಾರಕ್ಕೆ ಹಿನ್ನಡೆಯಾಗಿತ್ತು ಅಂತಕ್ಕಂಥದ್ದು. ಇಲ್ಲಿ ವ್ಯಾಪಾರಕ್ಕೆ ಹಿನ್ನಡೆಯಾಗಿತ್ತು ನಾವು ಹೇಳ್ತೀವಿ. ಯಾರ ಆಳ್ವಿಕೆ ಕಾಲದಲ್ಲಿ ಈ ಪೋರ್ಚುಗೀಸರು ವಿಜಯನಗರದ ಸಾಮ್ರಾಜ್ಯಕ್ಕೂ ನಂಟು ಇತ್ತು ಅಂತಕ್ಕಂಥದ್ದನ್ನು ನೋಡ್ತೀವಿ. ಅದರಲ್ಲಿ ಕೃಷ್ಣದೇವರಾಯನ ಆಳ್ವಿಕೆ ಕಾಲದಲ್ಲಿ ಪೋರ್ಚುಗೀಸರಿಗೂ ಮತ್ತು ವಿಜಯನಗರ ಸಾಮ್ರಾಜ್ಯಕ್ಕೂ ನಿಕಟವಾಗಿರುವಂಥ ಒಂದು ಸಂಬಂಧವಿತ್ತು. ಅಲ್ಲಿರುವಂಥ ಪೋರ್ಚುಗೀಸರು ಸಿಡಿಮದ್ದಿನ ಬಳಕೆಯನ್ನು ಸಹಿತ ವಿಜಯನಗರ ಸಾಮ್ರಾಜ್ಯಕ್ಕೆ ಬಳಸ್ತಾ ಇದ್ರು. ವಿಜಯನಗರ ಸಾಮ್ರಾಜ್ಯದಲ್ಲಿರುವಂಥ ಆನೆಗಳನ್ನು ಕುದುರೆಗಳನ್ನು ಹೆಚ್ಚು ತರಬೇತಿ ಪಡೆದಿರುವಂಥ ಆನೆಗಳನ್ನು ಈ ಪೋರ್ಚುಗೀಸ್ ದೇಶಕ್ಕೆ ಕಳಿಸ್ತಾ ಇತ್ತು. ಇಂಥ ಒಂದು ವ್ಯಾಪಾರ ಅಂತಕ್ಕಂಥದ್ದು ಕೊಡುವುದು ತೆಗೆದುಕೊಳ್ಳುವುದು ಉತ್ತಮವಾಗಿರುವಂಥ ಒಂದು ವ್ಯಾಪಾರ ಅಂತಕ್ಕಂಥದ್ದಲ್ಲಿ ನಡೀತಾ ಇತ್ತು. ಆದರೆ ಕೃಷ್ಣದೇವರಾಯನ ಪತನ ಹೊಂದಿದ ನಂತರ ಅಚ್ಯುತರಾಯರೆಲ್ಲ ಬರ್ತಾರೆ, ಇವರು ಸಂಬಂಧವನ್ನು ಕಳೆದುಕೊಂಡರು. ಅಚ್ಯುತರಾಯ ಪತನ ಹೊಂದಿದ ನಂತರ ಅಳಿಯ ರಾಮರಾಯ ಅಧಿಕಾರಕ್ಕೆ ಬಂದ. ಅಳಿಯ ರಾಮರಾಯ ಅಧಿಕಾರಕ್ಕೆ ಬಂದ ನಂತರ ಶಾಹಿ ಮನೆತಂತ ಅಥವಾ ಈ ಒಂದು ಒಕ್ಕೂಟವನ್ನು ರಚನೆ ಮಾಡಿಕೊಂಡರು. ಅಷ್ಟರಲ್ಲಿ ವಿಜಯನಗರದ ಸೈನ್ಯದಲ್ಲಿ ಅತಿ ಹೆಚ್ಚಾಗಿ ಇಸ್ಲಾಂ ಧರ್ಮದ ಸೈನಿಕರನ್ನು ಸೇರ್ಪಡೆ ಮಾಡಿಕೊಂಡಿದ್ರು. ಆ ಇಸ್ಲಾಂ ಧರ್ಮದ ಸೈನಿಕರು ಮತ್ತೊಂದು ಪಕ್ಷಕ್ಕೆ ಸಪೋರ್ಟ್ ಮಾಡಿದರು, ಶಾಹಿ ಮಂತ್ರಿಯವರಿಗೆ ಸಪೋರ್ಟ್ ಮಾಡಿ ಗಿಲಾನಿ ಎನ್ನುವಂಥ ಒಬ್ಬ ಸೈನಿಕ ವಿಜಯನಗರದ ಸೈನಿಕ 80,000 ಸೈನಿಕರ ತುಕಡಿಗಳನ್ನು ತಿಂದು ಅವರು ಏನು ಮಾಡಿದ್ರು ಅಂದರೆ ಶಾಹಿ ಮಂತ್ರಿಯವರಿಗೆ ಸಪೋರ್ಟ್ ಮಾಡಿದರು. ಸಪೋರ್ಟ್ ಮಾಡಿದಾಗ ವಿಜಯನಗರ ಸಾಮ್ರಾಜ್ಯ ಏನಾಗಿದ್ರಲ್ಲಿ ಹಾಳು ಹಂಪೆಯಾಗಿ ಹೋಗಲಿಕ್ಕೆ ಕಾರಣವಾಯಿತು ಅಂತಕ್ಕಂಥದ್ದು. ನೆಕ್ಸ್ಟ್ ಬರುವಂಥ ಪಾಯಿಂಟ್ಸ್ ಏನಪ್ಪ ಅಂದರೆ ಶೃಂಗೇರಿ ತಿರುಪತಿ ಶ್ರೀಶೈಲ ಮತ್ತು ಕಾಳಹಸ್ತಿಯಂತಹ ಹಲವಾರು ಧಾರ್ಮಿಕ ಕೇಂದ್ರಗಳಿಗೆ ದಂತಿ ನಿಂತು ಹೋಯಿತು ಅಂತಕ್ಕಂಥದ್ದು. ಇಲ್ಲಿ ಹಿಂದೂ ಧರ್ಮದ ಕ್ಷೇತ್ರಗಳಾಗಿದ್ದ ಹಿಂದೂ ಧರ್ಮದ ಪವಿತ್ರ ಸ್ಥಳಗಳು ಅಂತ ನಾವು ಕರಿತೀವಿ. ಆ ಪವಿತ್ರ ಸ್ಥಳಗಳಾಗಿರ್ತಕ್ಕಂಥ ಶೃಂಗೇರಿ ತಿರುಪತಿ ಶ್ರೀಶೈಲ ಕಾಳಹಸ್ತಿಯಂತಹ ಹಲವಾರು ಧಾರ್ಮಿಕ ಕೇಂದ್ರಗಳಾಗಿದ್ದವು. ಈ ಧಾರ್ಮಿಕ ಕೇಂದ್ರಗಳಿಗೆ ಸರ್ಕಾರದಿಂದ ಹಣ ಬರ್ತಾ ಇದ್ದಿಲ್ಲ, ಸಾಮಾನ್ಯ ವ್ಯಕ್ತಿಗಳಿಂದ ಹಣ ಬರ್ತಾ ಇತ್ತು. ಅಲ್ಲಿ ಕೊಡುವಂಥ ಕೈಗಳು ನಿಂತು ಅಂದರೆ ದಾನ ಧರ್ಮ ಅನ್ನುವಂಥದ್ದು ಕಡಿಮೆ ಆಯಿತು.
ಕಡಿಮೆ ಆದಾಗ ಇಂಥ ಧಾರ್ಮಿಕ ಪೀಠಗಳು ಏನಾಯ್ತಂದ್ರೆ ದಂಡಿ ಕೊಡುವುದನ್ನು ನಿಂತು ಹೋಯಿತು. ನಿಂತು ಹೋದಾಗ ವಿಜಯನಗರದಂತಹ ಹಿಂದೂ ಸಾಮ್ರಾಜ್ಯದ ಮೇಲೆ ಈ ಶಾಹಿ ಮಂತ್ರದವರು ದಾಳಿ ಮಾಡಿದಾಗ ಇವರು ಒಗ್ಗಟ್ಟಿನಿಂದ ಹೋರಾಟ ಮಾಡಬೇಕಾಗಿತ್ತು. ಯಾರು ಈ ಧಾರ್ಮಿಕ ಕೇಂದ್ರಗಳು, ಈ ಒಗ್ಗಟ್ಟಿನಿಂದ ಹೋರಾಟ ಮಾಡದಿದ್ದಾಗ ಆ ಧಾರ್ಮಿಕ ಕೇಂದ್ರಗಳಲ್ಲಿ ಸಾಕಷ್ಟು ಸಂಪತ್ತು ಇರಲಿಲ್ಲ ಅಂತಕ್ಕಂಥದ್ದು. ಇಂಥ ಸಂದರ್ಭದಲ್ಲಿ ಶಾಹಿ ಮಂತ್ರದವರು ಏನು ಮಾಡಿದ್ರು ಅಂದರೆ ಈ ವಿಜಯನಗರ ಸಾಮ್ರಾಜ್ಯದ ಮೇಲೆ ದಾಳಿ ಮಾಡಿರುವಂತಕ್ಕಂಥದ್ದು, ಇದರಿಂದ ಧಾರ್ಮಿಕ ಬೆಳವಣಿಗೆಗೆ ಅಡಿಯಾಯಿತು ಅಂತಕ್ಕಂಥದ್ದು ಹೇಳಬೇಕಾಗುತ್ತೆ. ಧಾರ್ಮಿಕ ಬೆಳವಣಿಗೆಗೆ ಅಡಿಯಾಯಿತು ಅಂದರೆ ಕೈ ಕೊಡುವಂಥ ಕೈಗಳು ನಿಂತು ಹೋಯಿತು. ನಿಂತು ಹೋದ್ಮೇಲೆ ಧಾರ್ಮಿಕ ಕೇಂದ್ರಗಳು ಬೆಳವಣಿಗೆ ಆಗಲಿಲ್ಲ. ಬೆಳವಣಿಗೆ ಆಗಬೇಕಾಗಿತ್ತಪ್ಪ ಅಂದರೆ ಕೊಡುವಂಥ ಕೈಗಳು, ದಾನ ಧರ್ಮ ಅನ್ನುವಂಥದ್ದು ಈ ನಮ್ಮ ಭಾರತದಲ್ಲಿ ಇರಲಿಲ್ಲ ಅಂತಕ್ಕಂಥದ್ದು ಹೇಳಬೇಕಾಗುತ್ತೆ. ಶಾಹಿ ಮಂತ್ರದವರು ದಾಳಿ ಮಾಡಿದಾಗ ನಮ್ಮ ಭಾರತದ ಹಿಂದೂ ಧರ್ಮದ ಕೇಂದ್ರಗಳು, ಇಂಥ ಕೇಂದ್ರಗಳು ನಿಂತು ಹೋಯಿತು. ಅದಕ್ಕಾಗಲಿ ಅಲ್ಲಿ ಧಾರ್ಮಿಕ ಕೇಂದ್ರಗಳು ಅಡಿಯಾಯಿತು. ಅಡಿಯಾದಾಗ ಶಾಹಿ ಮಂತ್ರದವರು ಏನು ಮಾಡಿದರು, ವಿಜಯನಗರದ ಮೇಲೆ ದಾಳಿ ಮಾಡಿದರು ಅಂತಕ್ಕಂಥದ್ದು ಹೇಳಬೇಕಾಗುತ್ತೆ. ನೆಕ್ಸ್ಟ್ ಬರುವಂಥದ್ದು ಪಾಯಿಂಟ್ಸು, ಆಂಧ್ರ ಪ್ರದೇಶ ಪ್ರದೇಶದಲ್ಲಿ ಬರುವಂತಹ ಪೆಂಗೊಂಡ ಚಂದ್ರಗಿರಿಯಿಂದ ಆಡಳಿತ ಮಾಡಲು ಆರಂಭಿಸಿದ ಅರವೀಡು ಮನೆತನವು ದಕ್ಷಿಣ ಭಾರತದ ಮೇಲೆ ನಿಯಂತ್ರಣ ಸಾಧಿಸಲು ಅಸಮರ್ಥವಾಯಿತು. ದಕ್ಷಿಣ ಭಾರತದ ಮೇಲೆ ನಿಯಂತ್ರಣ ಸಾಧಿಸಲು ಇದು ಅಸಮರ್ಥವಾಯಿತು. ಇವರು ಎದಕ್ಕೆ ಸೀಮಿತವಾಗಿದ್ದಪ್ಪ ಅಂದರೆ ಆಡಳಿತ ನಡೆಸಲು ಆರಂಭಿಸಿದ್ರು ಯಾರಪ್ಪ ಅಂದರೆ ಪೆನ್ಗೊಂಡ. ಪೆನ್ಗೊಂಡದಿಂದ ಬಂದಿರತಕ್ಕಂಥ ವ್ಯಕ್ತಿಗಳು ಮೂಲ ಇಲ್ಲಿ ಬರುವಂಥ ಅಳಿಯ ರಾಮರಾಯನ ಮೂಲ ಸ್ಥಳ ಯಾವುದಪ್ಪ ಅಂದರೆ ಪೆನ್ಗೊಂಡ, ಚಂದ್ರಗಿರಿ, ಶರಣಬೆಳಗೋಳ ಇಂಥವೆಲ್ಲ ಬರ್ತವೆ. ಇವರು ಮೂಲ ಸ್ಥಳಗಳಿಗೆ ಮಾತ್ರ ಸೀಮಿತವಾಗಿದ್ದರು ಆಡಳಿತ ಮಾಡಬೇಕಾಗಿತ್ತಪ್ಪ ಅಂದರೆ. ಆದರೆ ಹೆಚ್ಚಿನ ಸಮರ್ಥವಾಗಿ ಹೆಚ್ಚಿನ ಆತ್ಮವಿಶ್ವಾಸದಿಂದ ವಿಜಯನಗರ ಸಾಮ್ರಾಜ್ಯದ ಮೇಲೆ ತಮ್ಮ ನಿಯಂತ್ರಣ ಅನ್ನುವಂಥದ್ದು ಇಟ್ಟುಕೊಳ್ಳಿಲ್ಲ. ಅಂಥ ಸಂದರ್ಭದ ಅಂಥ ಅಂಶಗಳನ್ನು ಮನಗಂಡಿರ್ತಕ್ಕಂಥ ಈ ಶಾಹಿ ಮಂತ್ರದವರು ವಿಜಯನಗರ ಸಾಮ್ರಾಜ್ಯದ ಮೇಲೆ ದಾಳಿ ಮಾಡಿದರು. ಅದರಲ್ಲಿ ಅಧಿಕಾರಕ್ಕಾಗಿ ಕಿತ್ತಾಟ ನಡೆದಿತ್ತು. ಯಾರ್ಯಾರಪ್ಪ ಅಂದರೆ ತಿರುಮಲ ವೆಂಕಟ ಆಗಿರ್ಬೋದು, ಅಳಿಯ ರಾಮರಾಯ ಆಗಿರ್ಬೋದು, ಇವರಲ್ಲಿ ಆಂತರಿಕ ಭಿನ್ನಾಭಿಪ್ರಾಯಗಳು ತಲೆದೋರಿದ್ದವು ಅಂತಕ್ಕಂಥದ್ದು. ಆಂತರಿಕ ಭಿನ್ನಾಭಿಪ್ರಾಯಗಳು ತೊಲೆದೋರಿದ್ದವು ಅಂದರೆ ಒಗ್ಗಟ್ಟು ಇರಲಿಲ್ಲ ಅಂತಕ್ಕಂಥದ್ದು. ಒಗ್ಗಟ್ಟು ಇಲ್ಲದಿದ್ದಾಗ ಮತ್ತೊಬ್ಬರು ಬಂದು ನಮ್ಮ ಮೇಲೆ ದಾಳಿ ಮಾಡಲಿಕ್ಕೆ ಕಾರಣವಾಗುತ್ತೆ. ಆ ರೀತಿಯಾಗಿ ವಿಜಯನಗರ ಸಾಮ್ರಾಜ್ಯದ ಮೇಲೆ ದಾಳಿ ಮಾಡಿದ್ರು ಅಂತೇಳಿ ಹೇಳಬೇಕಾಗುತ್ತೆ. ಅಷ್ಟೇ ಅಲ್ಲದೆ ಇಲ್ಲಿ ಆಂಧ್ರ ಪ್ರದೇಶದಲ್ಲಿ ಬರುವಂಥ ಪೆನ್ಗೊಂಡ ಆಗಿರ್ಬೋದು, ಚಂದ್ರಗಿರಿಯಿಂದ ಆಡಳಿತ ಮಾಡಲು ಆರಂಭಿಸಿದ ಅರವೀಡು ಮನೆತನವು ದಕ್ಷಿಣ ಭಾರತದ ಮೇಲೆ ತಮ್ಮ ನಿಯಂತ್ರಣ ಅನ್ನುವಂಥದ್ದು ಇಟ್ಟುಕೊಳ್ಳಿಲ್ಲ. ಇಟ್ಟುಕೊಳ್ಳದೇ ಇದ್ದಾಗ ಶಾಹಿ ಮಂತ್ರದವರು ನಮ್ಮ ಮೇಲೆ ದಾಳಿ ಮಾಡಿ ಹಿಂದೂ ಸಾಮ್ರಾಜ್ಯವನ್ನು ಅಥವಾ ವಿಜಯನಗರ ಸಾಮ್ರಾಜ್ಯವನ್ನು ಹಾಳೋ ಅಂಕಿಯನ್ನಾಗಿ ಮಾಡಲಿಕ್ಕೆ ಇದು ಒಂದು ಕಾರಣವಾಯಿತು ಅಂತಕ್ಕಂಥದ್ದು ಹೇಳಬೇಕಾಗುತ್ತೆ. ಅದೇ ರೀತಿಯಾಗಿ ಐದನೇ ಪಾಯಿಂಟ್ಸ್ ಬರುತ್ತೆ, ದಕ್ಷಿಣ ಭಾರತದಲ್ಲಿ ಆಡಳಿತ ಮಾಡುತ್ತಿದ್ದ ವಿಜಯನಗರದ ಸಾಮಂತರಾಗಿದ್ದ ನಾಯಕರು ಪಾಳೆಗಾರರು ಸ್ವತಂತ್ರರಾದರು ಅಂತಕ್ಕಂಥದ್ದು. ದಕ್ಷಿಣ ಭಾರತದಲ್ಲಿ ಆಡಳಿತ ಮಾಡುತ್ತಿದ್ದ ವಿಜಯನಗರದ ಸಾಮಂತರಾಗಿರ್ತಕ್ಕಂಥವ್ರು ಇವ್ರು ಏನು ಮಾಡ್ತಾರಂದರೆ ನಾಯಕರಾಗಿ ಕೆಲಸ ಮಾಡ್ತಾ ಇದ್ರು. ಒಂದೇ ನಾಯಕರಂದರೆ ಇಲ್ಲಿ ತಳವಾರ ಕೆಲಸ ಮಾಡ್ತಕ್ಕಂಥವ್ರು ಅಂದರೆ ನಾಯಕರು ಅಂತೇಳಿ ನಾವು ಕರಿತೀವಿ. ಈ ತಳವಾರಿಗೆ ಕೆಲಸ ಮಾಡ್ತಕ್ಕಂಥವ್ರು ಇವರಾಗಿದ್ದರು. ಇವ್ರು ಏನಾಗುತ್ತಂದರೆ ಪಾಳೆಗಾರರು ಎಲ್ಲ ಸ್ವತಂತ್ರರಾದರು ಅಂತಕ್ಕಂಥದ್ದು. ಅಂದರೆ ಇಲ್ಲಿ ನಾಯಕರಾಗಿರ್ತಕ್ಕಂಥವ್ರು ತಳವಾರ ಕೆಲಸ ಊರಿನ ಒಂದು ಪಂಚಾಯಿತಿ ಹೇಳ್ತಕ್ಕಂಥದ್ದಾಗಿರ್ಬೋದು, ಗೌಡನ ಕೆಲಸವನ್ನು ಕೇಳುವುದಾಗಿರ್ಬೋದು, ಇಂಥ ಕೆಲಸವನ್ನು ಯಾರು ಮಾಡ್ತಾ ಇದ್ರಪ್ಪ ಅಂದರೆ ಊರಿನಲ್ಲಿ ಬರುವಂತಹ ಈ ನಾಯಕರು ಮಾಡ್ತಾ ಇದ್ರು ಮತ್ತು ಪಾಳೆಗಾರರು ಸಹಿತ ಮಾಡ್ತಾ ಇದ್ರು. ಇವರೆಲ್ಲರೂ ನಮ್ಮೆಲ್ಲ ಸ್ವತಂತ್ರವನ್ನು ಪಡೆದಿದ್ದೀವಿ ಅನ್ನುವಂಥ ಒಂದು ಇದರಿಂದ ಇವರೆಲ್ಲ ಸ್ವತಂತ್ರ ಅಂತೇಳಿ ಘೋಷಣೆ ಮಾಡಬೇಕಾಗಿತ್ತಪ್ಪ ಅಂದರೆ ಇವರಲ್ಲಿರುವಂಥ ಆಂತರಿಕ ವಿಷಯಗಳನ್ನು ಮನಗಂಡಿದ್ರು ಅಂತಕ್ಕಂಥದ್ದು. ಆಂತರಿಕ ವಿಷಯಗಳಂದರೆ ಇಲ್ಲಿ ಅಳಿಯ ರಾಮರಾಯ ಆಗಿರ್ಬೋದು, ತಿರುಮಲ ವೆಂಕಟ ಆಗಿರ್ಬೋದು, ಇವರಲ್ಲಿ ಆಂತರಿಕ ಕಚ್ಚಾಟಗಳಿದ್ದವು. ಯಾವಾಗ ಇವನ್ನ ಇನ್ನೊಬ್ಬರು ಸೋಲಿಸ್ಬೇಕೆನ್ನುವಂಥದ್ದು, ಇನ್ನೊಬ್ಬರು ಸಾಯಿಸ್ಬೇಕೆನ್ನುವಂಥದ್ದು ಇವರಲ್ಲಿ ಆತ್ಮವಿಶ್ವಾಸದಲ್ಲಿತ್ತು. ಇದ್ರೂ ಸಹಿತ ಇವರಲ್ಲಿ ಯಾವುದೇ ಸಪೋರ್ಟ್ ಅನ್ನುವಂಥದ್ದು ಬರಲಿಲ್ಲ. ಇಂಥದ್ದನ್ನು ಮನಗಂಡು ಇವ್ರು ಏನು ಮಾಡಿದರು, ಪಾಳೆಗಾರರಾಗಿರ್ಬೋದು, ಈ ನಾಯಕರಾಗಿರ್ಬೋದು, ಇವರು ಏನು ಮಾಡಿದ್ರು, ಸ್ವತಂತ್ರ ಅಂತೇಳಿ ಘೋಷಣೆ ಮಾಡಿಕೊಂಡ್ರು. ಇದರಿಂದಾಗಿ ವಿಜಯನಗರ ಸಾಮ್ರಾಜ್ಯವು ವಿಘಟನೆಗೆ ಕಾರಣವಾಗಿತ್ತು ಅಂತೇಳಿ ನಾವು ಹೇಳ್ತೀವಿ. ವಿಜಯನಗರ ಸಾಮ್ರಾಜ್ಯ ಏನಾಗುತ್ತೆ, ವಿಘಟನೆಗೆ ಕಾರಣವಾಗುತ್ತೆ. ಅಷ್ಟೇ ಅಲ್ಲದೆ ಇಲ್ಲಿ ವಿಘಟನೆಯಾಗಿ ಒಡೆದು ಮನೆಯಾಗಿತ್ತು ಅಂತಕ್ಕಂಥದ್ದು. ಅಂದರೆ ಇಲ್ಲಿ ವಿಜಯನಗರದ ಶೈಲಿಯು ಏನಾಗಿತ್ತಪ್ಪ ಅಂದರೆ ಎರಡು ಭಾಗವಾಗಿತ್ತು. ಒಂದು ಗಿಲಾನಿ ಎನ್ನುವಂಥ ವ್ಯಕ್ತಿ, ಗಿಲಾನಿ ಎನ್ನುವಂಥ ವ್ಯಕ್ತಿ 80,000 ಸೈನಿಕರನ್ನು ಇಟ್ಕೊಂಡಿದ್ದ. ಗಿಲಾನಿ ಎನ್ನುವಂಥ ವ್ಯಕ್ತಿ ಮಾಡಿದಂತೆ 80,000 ಸೈನಿಕರನ್ನು ಇಟ್ಕೊಂಡಿದ್ದ. ಹೌದಾ?
ತಿರುಮಲ ಮತ್ತು ವೆಂಕಟ ತಿರುಮಲ ಮತ್ತು ವೆಂಕಟ ಇವರದೊಂದು ಗಣವಾಗಿತ್ತು ಹೌದಾ ತಿರುಮಲ ವೆಂಕಟ ಇವರದೊಂದು ಗಣವಾಗಿತ್ತು ಈ ಸೈನಿಕರ ಪಡೆ ಯಾರು ಸಪೋರ್ಟ್ ಮಾಡುತ್ತಿದ್ದು ಶಾಹಿ ಮನೆತನದವರಿಗೆ ಸಪೋರ್ಟ್ ಮಾಡಿತ್ತು ಶಾಹಿ ಮನೆತನದವರಿಗೆ ಸಪೋರ್ಟ್ ಮಾಡಿತ್ತು ಶಾಹಿ ಮನೆತನದವರು ನಮ್ಮನ್ನು ಏನು ಮಾಡಿದ್ರು ಸೋಲಿಸಲಿಕ್ಕೆ ಕಾರಣವಾದರು ಅಂದ್ರೆ ಹಳೆಯ ರಾಮರಾಯರ ಯುದ್ಧ ಇವರು ದಂಗೆ ಇದ್ರು ಆಂತರಿಕವಾಗಿ ಡೈರೆಕ್ಟ್ ಆಗಿ ಇವರು ಬರಲಿಲ್ಲ ಆಂತರಿಕವಾಗಿ ಶತ್ರುತ್ವ ಅನ್ನೋದು ನಾವು ಮಾತಾಡ್ತೀವಿ ಯುದ್ಧ ಮಾಡಲಿಕ್ಕೆ ನೇರವಾಗಿ ಬರ್ತಕ್ಕಂಥವ್ರ ಮೇಲೆ ನಾವು ಯುದ್ಧ ಮಾಡಬಹುದು ಜಯವನ್ನು ಸಾಧಿಸಬಹುದು ಆದರೆ ಆಂತರಿಕ ವಿಷಯವಾಗಿ ಯುದ್ಧ ಮಾಡಲಿಕ್ಕೆ ಬರ್ತಾರಲ್ಲ ಅವ್ರನ್ನ ಯಾರು ಸೋಲಿಸ್ಲಿಕ್ಕೆ ಆಗಲ್ಲ ಅಂತಕ್ಕಂಥದ್ದು ನಾವು ನಿಮ್ಮಂತಿರ್ತೀವಿ ಅಂತೇಳಿ ಅವ್ರೇನ್ ಮಾಡಿದ್ರು ಶಾಹಿ ಮನೆತನದವರಿಗೆ ಈ ಗಿಲಾನಿ ಎಂಬಂತಹ ಸೈನಿಕ ಸೈನ್ಯದ ಪಡೆಯ ನಾಯಕನಾಗಿರ್ತಕ್ಕಂಥವನು ಶಾಹಿ ಮನೆತನದವರಿಗೆ ಏನ್ ಮಾಡಿದ್ರು ಸಪೋರ್ಟ್ ಮಾಡಿದ ಸಪೋರ್ಟ್ ಮಾಡಿದಾಗ ಇವ್ರು ಏನ್ ಮಾಡಿದ್ರು ವಿಜಯನಗರ ಸಾಮ್ರಾಜ್ಯದಲ್ಲಿ ದಾಳಿ ಮಾಡಿದ್ರು ದಾಳಿ ಮಾಡಿದ್ರಾಗಿ ವಿಜಯನಗರ ಸಾಮ್ರಾಜ್ಯ ಏನಾಗ್ತದೆ ಹಾಳು ಹಂಪೆ ಆಯಿತು ಹಾಳು ಹಂಪೆ ಆಗಿ ಅದಕ್ಕಾಗಿ ವಿದ್ಯಾರಣ್ಯರು ಒಂದು ಮಾತು ಹೇಳ್ತಾರೆ ಅಕ್ಕಬುಕ್ಕರ 336ರಲ್ಲಿ ಅಕ್ಕಬುಕ್ಕರು ಸಿಂಹಾಸನದ ಮೇಲೆ ಕೂಡುವಂತಹ ಒಂದು ಸಂದರ್ಭದಲ್ಲಿ ಇದು ಬಹಳ ದಿನ ಉಳಿಲಾರದಂತಹ ಸಾಮ್ರಾಜ್ಯ ಎಂದಾದರೂ ಮುಂದಿನ ಹಾಳಾಂಬೆ ಆಗುತ್ತೆ ಅಂತಕ್ಕಂಥದ್ದು ಒಂದು ಸಣ್ಣ ಕಥೆ ಬರುತ್ತೆ ಏನ್ ಬರುತ್ತಪ್ಪ ಅಂದ್ರೆ ವಿದ್ಯಾರಣ್ಯರು ಅಕ್ಕಬುಕ್ಕರಿಗೆ ಒಂದು ಇದು ಹೇಳುತ್ತಾರೆ ಇಲ್ಲಿ ಒಂದು ಹೈಕಟ್ ಆಗಿರುವಂತಹ ಒಂದು ಸ್ಥಳ ಗುಡ್ಡಗಾಡಿನಿಂದ ಕೂಡಿರುವಂತಹ ಒಂದು ಸ್ಥಳ ಇದೆ ಆ ಸ್ಥಳದಲ್ಲಿ ಕೂತ್ಕೊಂಡು ಹೇಳ್ತಾರೆ ಒಂದು ನಾಯಿ ಮತ್ತು ಒಂದು ಮೊಲ ಓಡ್ತಾ ಇತ್ತು ಓಡುವಂಥ ಸಂದರ್ಭದಲ್ಲಿ ಆ ನಾಯಿ ಎಲ್ಲಿವರೆಗೆ ಓಡುತ್ತೆ ಮೊಲದಿಂದ ಅಲ್ಲಿವರೆಗೆ ನೀನೇನು ಮಾಡಬೇಕು ಹಾಗೆ ನೋಡ್ತಾ ಇರಬೇಕು ಆ ಮೊಲ ಎಲ್ಲಿ ನಿಲ್ಲುತ್ತೆ ಅಂದ್ರೆ ಅವಾಗ ನೀನೇನು ಮಾಡಬೇಕು ಅಲ್ಲೇ ಒಂದು ಸಾಮ್ರಾಜ್ಯವನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ಹೇಳ್ತಾರೆ ಹೀಗೆ ಬೇಟೆಯಾಡಲಿಕ್ಕೆ ಹೋದಂಥ ಅಕ್ಕಬುಕ್ಕರು ನೋಡ್ಕೋಂತ ಬೇಟೆಯಾಡಲಿಕ್ಕೆ ಹೋಗ್ತಾರೆ ಹೋದಂಥ ಸಂದರ್ಭದಲ್ಲಿ ಒಂದು ಮೊಲ ಒಂದು ನಾಯಿಯನ್ನು ತಿರ್ಕೊಂಡು ಓಡ್ತಾ ಇರುತ್ತೆ ಓಡಿದಂಥ ಸಂದರ್ಭದಲ್ಲಿ ಬಹಳ ದೂರ ಓಡುತ್ತೆ ಓಡುತ್ತೆ ಕೊನೆಗೆ ಆಯ್ಕಟ್ಟಾಗಿರುವಂತಹ ಸ್ಥಳ ಯಾವುದಾಗಿತ್ತಪ್ಪ ಅಂದ್ರೆ ತುಂಗಭದ್ರ ನದಿ ಅಂದ್ರೆ ಈ ಒಂದು ಆಯ್ಕಟ್ಟಾಗಿರುವಂತಹ ಒಂದು ಸ್ಥಳ ಸುತ್ತಲೂ ಗುಡ್ಡ ಇರತಕ್ಕಂಥದ್ದು ಒಂದ್ ಕಡೆ ನೀರಿರ್ತಕ್ಕಂಥದ್ದು ಆ ಸ್ಥಳದಲ್ಲಿ ನಾಯಿ ತಿರ್ಕೊಂಡು ಹೋಗ್ತಾ ಇತ್ತಲ್ಲ ಹೋಗಿ ಆ ನೀರು ಯಾವಾಗ ಬಂತೋ ಅಲ್ಲಿ ಮಲ ಎದುರಿಗೆ ಬರುತ್ತೆ ನಾಯಿಗೆ ನಾಯಿಗೆ ಎದುರು ನಿಂತಾಗ ನಾಯಿ ಹಿಂದ್ಕೊಂಡು ಬರುತ್ತೆ ಅಕ್ಕಬುಕ್ಕರ ಹತ್ರ ಓಡಿ ಬಂದಾಗ ಅವಾಗ ಅಕ್ಕಬುಕ್ಕರ ಹೇಳ್ತಾರೆ ಇಲ್ಲೇ ಒಂದು ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿ ಇದು ಬಾದಿನ ಉಳಿಲಾದಂಥ ಸಾಮ್ರಾಜ್ಯ ಎಂದಾದರೂ ನಶಿಸಿ ಹೋಗುವಂಥ ಒಂದು ಸಾಮ್ರಾಜ್ಯ ಆಗುತ್ತೆ ಅಂತಕ್ಕಂಥದ್ದು ವಿದ್ಯಾರಣ್ಯರ ಒಂದು ಮಾರ್ಗದರ್ಶನದಲ್ಲಿ ಆಯಿತು ಅಂತಕ್ಕಂಥದ್ದು ಇದು ಕಾಲ ನಿರ್ಣಯ ಅಂತಕ್ಕಂಥದ್ದನ್ನು ಹೇಳ್ತಾರೆ ಇಷ್ಟು ಇದರಲ್ಲಿ ಬರ್ತಕ್ಕಂಥದ್ದು ನೆಕ್ಸ್ಟ್ ಇದರಲ್ಲಿ ವಿಜಯನಗರ ಸಾಮ್ರಾಜ್ಯದ ಸಾಂಸ್ಕೃತಿಕ ಕೊಡುಗೆಗಳು ಅಂತಕ್ಕಂಥದ್ದು ಕಾಂಟ್ರಿಬ್ಯೂಷನ್ಸ್ ಆಫ್ ವಿಜಯನಗರ ಸಾಮ್ರಾಜ್ಯ ಇದ್ರ ಬಗ್ಗೆನೇ ನೆಕ್ಸ್ಟ್ ಇದರಲ್ಲಿ ಅದ್ರ ಬಗ್ಗೆ ಹೇಳಬೇಕಾಗುತ್ತೆ ಇಷ್ಟು ಹೇಳುತ್ತಾ ನನ್ನ ಉಪನ್ಯಾಸಕ್ಕೆ ವಿರಾಮ ಕೊಡುತ್ತೆ ಎಲ್ಲರಿಗೂ ನಮಸ್ಕಾರ